ಒಂದು ಕಡೆ ಸಾರಾ ಮಹೇಶ್ ಅವರು ಜೆ ಡಿ ಎಸ್ ಶಾಸಕರು ಮಾಜಿ ಸಚಿವರು ಮತ್ತೊಂದು ಕಡೆ ರೋಹಿಣಿ ಸಿಂಧೂರಿ ಇವರ ಅಸಮಾಧಾನಗಳು ಇನ್ನೂ ಮುಗಿದಿಲ್ಲ ರೋಹಿಣಿ ಸಿಂಧೂರಿ ವಿರುದ್ಧ ಇವತ್ತು ವಿಧಾನಸಭೆಯಲ್ಲಿ ಸಿಡಿದೆದ್ರು ಸಾರಾ ಮಹೇಶ್ ರೋಹಿಣಿ ಸಿಂಧೂರಿ ವಿರುದ್ಧ ಸಾರಾ ಮಹೇಶ್ ಹಕ್ಕುಚ್ಯುತಿ ಮಂಡನೆ ಮಾಡಿದರು ಇವತ್ತು ಕಲಾಪದಲ್ಲಿ ಬ್ಯಾಗ್ ಪ್ರದರ್ಶಿಸಿದರು ಸಾರಾ ಮಹೇಶ್ ನನಗೆ ಅವರ ಹೆಸರು ಹೇಳಲು ಬೇಸರ ಆಗುತ್ತೆ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಚೇರಿ ನವೀಕರಣ ಮಾಡಿಸಿದರು ಈಜುಕೊಳದ ಫೋಟೋ ಪ್ರದರ್ಶಿಸಿದರು ಸಾರಾ ಮಹೇಶ್ ಅದು ಕೂಡ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದರು ಅಂತ ಹೇಳಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಹೆಸರು ಕೂಡ ತಗೊಳ್ತಾ ಇಲ್ಲ ಸಾರಾ ಮಹೇಶ್ ಸಾರಾ ಮಹೇಶ್ ಒಂದು ರೀತಿಯಲ್ಲಿ ಜಿದ್ದಿಗೆ ಬಿದ್ದ ರೀತಿಯಲ್ಲಿ ನಿಂತು ಬಿಟ್ಟಿದ್ದಾರೆ ಎಲ್ಲ ಫೋಟೋಗಳನ್ನು ತೋರಿಸ್ತಾ ಹೋದರು ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಬಡವರ ಮನೆಗೆ ಒಂದು 75,000 ರೂಪಾಯಿ ಬಿಡುಗಡೆ ಮಾಡಲ್ಲ ಈ ರೀತಿ ಆರೋಪಗಳಿತ್ತು ಸಾರಾ ಮಹೇಶ್ ಅವರು ಇವತ್ತು ಸದನದಲ್ಲಿ ಮಾತಾಡ್ತಿರುವಂಥ ರೋಷಾವೇಶದಿಂದ ಮಾತಾಡ್ತಿರುವಂಥ ದೃಶ್ಯಗಳನ್ನು ನೋಡಿ ಮೂರನೇ ಅವಧಿನಲ್ಲಿ ಒಂದು ಸಾರಿ ಬಿಟ್ರೆ ಯಾವ ಅಧಿಕಾರಿ ಮೇಲೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯ ಆರೋಪವನ್ನು ನಾನು ಮಾಡಿರಲಿಲ್ಲ ಮಾನ್ಯ ಅಧ್ಯಕ್ಷೆ ನನ್ನ ಪರಿಸ್ಥಿತಿ ಈ ರಾಜ್ಯದ ಬೇರೆ ಶಾಸಕರು ಅನುಭವಿಸಬಾರದು ಅನ್ನೋ ಕಾರಣದಿಂದ ಈ ವಿಚಾರವನ್ನು ತರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ಎರಡು ವಿಚಾರ ಇದೆ ಒಂದು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಇಂಥ ಪರಿಸ್ಥಿತಿನಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ನೀವು ಹಣವನ್ನು ಬಿಡುಗಡೆ ಮಾಡಿದ್ರಿ ಆ ಸಂದರ್ಭದಲ್ಲಿ ನಾನು ಕೂಡ ಪುರಸಭೆಯ ಒಬ್ಬ ಸದಸ್ಯನಾಗಿದ್ದು ನಾವು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ಮೈಸೂರಿನ ಹಿಂದಿದ್ದಂಥ ಜಿಲ್ಲಾಧಿಕಾರಿಗಳಿಗೆ ವರದಿ ಇದನ್ನು ಕಳಿಸ್ಕೊಟ್ವಿ ಆರನೇ ತಿಂಗಳಲ್ಲಿ ಅಧ್ಯಕ್ಷ ಆದರೆ ಆ ಕ್ರಿಯಾ ಯೋಜನೆನ ಅವರು ಅಪ್ರೂವ್ ಮಾಡಲಿಲ್ಲ ಅವರೇ ಜಿಲ್ಲಾಧಿಕಾರಿನೇ ಜಿಲ್ಲಾಧಿಕಾರಿನೇ ಅದನ್ನು ಕ್ರಿಯಾ ಯೋಜನೆ ಒಪ್ಪದೇ ಇದ್ದರೆ ವಾಪಸ್ ನಮಗೆ ಕಳಿಸ್ಬೇಕು ಅವರೇ ತೀರ್ಮಾನ ಮಾಡಿದ್ರು ಅಧ್ಯಕ್ಷೆ ಪ್ಲಾಸ್ಟಿಕ್ ಬ್ಯಾಗ್ನ ಮೈಸೂರು ಜಿಲ್ಲೆನ ಪ್ಲಾಸ್ಟಿಕ್ ರಹಿತ ಮಾಡಬೇಕು ಅಂತೇಳಿ ಬ್ಯಾಗ್ಗಳು ತಗೋತಾ ಇದ್ದೀನಿ ಆದೇಶಿಸಲಾಗಿದೆ ಅವರೇ ಒಂದೇ ಲೈನ್ ರೆಕಾರ್ಡ್ ಕಳಿಸ್ತೀನಿ ಈಗ ನಿಮಗೆ ಇಲ್ಲಿ ಅಧ್ಯಕ್ಷೆ ಸ್ಪಷ್ಟವಾಗಿ 1992-93 ತರಲಾದ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿನಲ್ಲಿ ಅಧಿಕಾರ ವಿಕೇಂದ್ರೀಕರಣ ಏನಿತ್ತು ಅದನ್ನು ಮೊಟಕು ಮಾಡಿ ಮೈಸೂರಿನ ನಗರಪಾಲಿಕೆ ಮೈಸೂರಿನ ಜಿಲ್ಲಾ ಪಂಚಾಯಿತಿ ಮೈಸೂರಿನ ಜಿಲ್ಲೆಯ ಪುರಸಭೆ ಪಟ್ಟಣ ಪಂಚಾಯಿತಿ ಈ ಎಲ್ಲ ಅಧಿಕಾರವನ್ನು ಮೊಟಕುಗೊಳಿಸಿ ಇವರೇ ತೀರ್ಮಾನವನ್ನು ಮಾಡಿದ್ರು ಹಿಂದಿದ್ದಂಥ ನನಗೆ ಹೆಸರು ಹೇಳೋಕ್ಕೂ ಸ್ವಲ್ಪ ಬೇಜಾರಾಯ್ತದೆ ಅಧ್ಯಕ್ಷ ಎರಡನೇದು ಅಧ್ಯಕ್ಷ ಇವರೇನೆ ಹಿಂದಿದ್ದಂಥ ಮೈಸೂರು ಜಿಲ್ಲೆಯ ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್